ಸುಮಲತಾ ವಿಡಿಯೋದಲ್ಲಿ ಇರೋದಾದರೂ ಏನು ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗುತ್ತಾ ಸುಮಲತಾರ ಆ ವಿಡಿಯೋ ಮಂಡ್ಯದಲ್ಲಿ ತಾರಕಕ್ಕೇರಿದ ಸುಮಲತಾ ವರ್ಸಸ್ ರವೀಂದ್ರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಮಂಡ್ಯದ ಮಹಾಯುದ್ಧ ಮಂಡ್ಯದ ರಣಾಂಗಣ ಸದ್ಯಕ್ಕೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಪ್ರತಿ ದಿನ ಪ್ರತಿ ನಿಮಿಷ ಪ್ರತಿ ಕ್ಷಣ ಮಂಡ್ಯದಲ್ಲಿ ಏನಾದರೂ ಒಂದು ರಾಜಕಾರಣ ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ ಅದರಲ್ಲೂ ಕೂಡ ಶ್ರೀರಂಗಪಟ್ಟಣ ಜೆ ಡಿ ಎಸ್ ಎಮ್ ಎಲ್ ಎ ರವೀಂದ್ರ ಶ್ರೀಕಂಠಯ್ಯ ವರ್ಸಸ್ ಎಂ ಪಿ ಸುಮಲತಾ ಅಂಬರೀಷ್ ಇವರ ನಡುವಿನ ವಾಗ್ಯುದ್ಧ ಸಮರ ನಿಲ್ಲುವಂತೆ ಕಾಣ್ತಾ ಇಲ್ಲ ದಿನೇ ದಿನೇ ಇವರ ಒಂದು ವಾಕ್ ಸಮರ ಜಾಸ್ತಿ ಆಗ್ತಾನೆ ಇದೆ ಸುಮಲತಾ ಅವರು ಏಟ್ರಿಯಾ ಹೋಟ್ಲಿಗೆ ಯಾಕೆ ಹೋಗ್ತಾರೆ ಅಲ್ಲಿ ಏನು ಮಾಡ್ತಾರೆ ಏನು ಮೀಟಿಂಗ್ ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆಯನ್ನು ರವೀಂದ್ರ ಶ್ರೀಕಂಠಯ್ಯ ಎತ್ತಿದ್ರು ಅದಕ್ಕೆ ಸುಮಲತಾ ಅವರು ತಕ್ಕದಾಗಿ ತಿರುಗೇಟನ್ನು ಕೊಟ್ಟಿದ್ದರು ನಾನು ಪ್ರತಿದಿನ ಹೋಗ್ತೀನಿ ಕೇಳಕ್ಕೆ ನೀನ್ಯಾರಯ್ಯ ಅನ್ನೋ ಮಾತನ್ನು ಸುಮಲತಾ ಹೇಳಿದರು ಜೊತೆಗೆ ಏಟ್ರಿಯಾ ಟ್ರಿ ಮಾಲೀಕರು ನಮ್ಮ ಕುಟುಂಬ ಸ್ನೇಹಿತರು ಹಾಗಾಗಿ ನಾವು ಭೇಟಿ ಇರ್ತೀವಿ ತಪ್ಪೇನಿದೆ ಅದೇನು ವೀಡಿಯೋ ಬಿಡ್ತೀಯೋ ಬಿಡು ನಾನೇ ಬೇಕಾದರೆ ಪೆನ್ ಡ್ರೈವ್ ಕಳಿಸ್ಕೊಡ್ತೀನಿ ಅದೇನು ವೀಡಿಯೋ ಇದೆ ಕ್ಲಿಪ್ ಕಟ್ಸ್ ಮಾಡಿಕೊಡಿ ನಾನೇ ಜನರಿಗೆ ಹಂಚ್ತೀನಿ ಅನ್ನೋ ಮಾತನ್ನು ಸ್ವತಃ ಸುಮಲತಾ ಅವರು ಹೇಳಿದರು ಈಗ ಮತ್ತೆ ಅದಕ್ಕೆ ತಿರುಗಡನ ಕೊಟ್ಟಿದ್ದಾರೆ ರವೀಂದ್ರ ಶ್ರೀಕಂಠಯ್ಯ ಅವರು ನಾನು ಸುಮಲತಾ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಇಲ್ಲ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುವಂಥ ಏನು ಅಧೋಗತಿ ಅಥವಾ ಅಂತಹ ಪರಿಸ್ಥಿತಿ ನನಗೆ ಬಂದಿಲ್ಲ ನಾನು ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಲ್ಲ ಆದರೆ ನಾನು ಹೇಳಿದ್ದ ವಿಡಿಯೋ ಬೇರೆ ದಿಲೀಪ್ ಬಿಲ್ಡ್ಕಾನ್ ಏನು ಕಂಪ್ನಿ ಇದೆ ಕನ್ಸ್ಟ್ರಕ್ಷನ್ ಕಂಪ್ನಿ ಈಗೇನು ಬೆಂಗಳೂರು ಮೈಸೂರು ಹೆದ್ದಾರಿ ಏನು ಮಾಡ್ತಾಯಿದ್ರೆ ಅವರೇ ದಿಲೀಪ್ ಬಿಲ್ಡ್ಕಾನ್ ಅವರೇ ಮಾಡಿರೋಂಥ ಒಂದು ಹೆದ್ದಾರಿ ಸೊ ಆ ಒಂದು ಅಧಿಕಾರಿಗಳ ಜೊತೆ ಸುಮಲತಾ ಅವರು ಸುಮಲತಾ ಆಪ್ತರು ಏನೆಲ್ಲ ಮಾತನಾಡಿದಾರೆ ಅದರ ವಿಡಿಯೋ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಅನ್ನೋ ಒಂದು ಹೊಸ ಬಾಂಬನ ರವೀಂದ್ರ ಶ್ರೀಕಂಠ್ಯ ಅವರು ಸಿಡಿಸಿದ್ದಾರೆ ಏನಪ್ಪಾ ಹೇಳಿದ್ದಾರೆ ರವೀಂದ್ರ ಶ್ರೀಕಂಠಯ್ಯ ಅಂದರೆ ಸೊ ಹೋಟ್ಲ್ನಲ್ಲಿ ದಿಲೀಪ್ ಬಿಲ್ಡ್ಕನ್ ಅಧಿಕಾರಿಯ ಜೊತೆ ಇವರು ಆ ಸಂಬಂಧಿಕರು ಅಥವಾ ಇವರು ಆಪ್ತರು ಏನು ಮಾತನಾಡಿದ್ದಾರೆ ಆ ವಿಡಿಯೋವನ್ನು ಕಲಿಸ್ಕೊಡ್ಲಿ ಪೆನ್ಡ್ರೈವ್ಗೆ ಹಾಕಿ ನಾನೇ ಹಳ್ಳಿ ಹಳ್ಳಿಯ ಜನರಿಗೆ ತಲುಪ್ತೇನೆ ರವೀಂದ್ರ ಶ್ರೀಕಂಠಯ್ಯ ದುರಾಂಕಾರಿ ಅಹಂಕಾರಿ ಅಂತ ಹೇಳ್ತಾ ಇದ್ದಾರೆ ನಾನು ಏನು ಅನ್ನೋದು ನನ್ನ ಕ್ಷೇತ್ರದ ಜನತೆಗೆ ಗೊತ್ತು ನನ್ನ ಅಹಂಕಾರವನ್ನು ದುರಂಕಾರವನ್ನು ಪ್ರಶ್ನೆ ಮಾಡಬೇಕೆ ಸುಮಲತಾ ಅವರು ಯಾರು ಅವ್ರಿಗೇನು ಗೊತ್ತು ನನ್ನ ಬಗ್ಗೆ ನನಗೆ ಓಟ್ ಹಾಕಿದ್ದು ಶ್ರೀರಂಗಪಟ್ಟಣದ ಜನ ಮಂಡ್ಯದ ಜನ ಅವರು ನನ್ನ ಅಹಂಕಾರವನ್ನು ನನ್ನ ದುರಹಂಕಾರವನ್ನು ನನ್ನ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾರೆ ನೆಕ್ಸ್ಟು ಎಲೆಕ್ಷನ್ ನಿಂತ್ಕೊಂಡಾಗ ನನಗೆ ಅವರು ಓಟ್ ಹಾಕಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡ್ತಾರೆ ಇದನ್ನು ಸುಮಲತಾ ಅವರು ಹೇಳೋ ಅವಶ್ಯಕತೆ ಇಲ್ಲ ನನ್ನ ದುರಹಂಕಾರದ ಬಗ್ಗೆ ಮಾತನಾಡ್ತಾರೆ ಅವರ ದುರಂಕಾರದ ಬಗ್ಗೆ ಅವರು ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ ಅನ್ನೋ ಒಂದು ತಿರುಗೇಟನ್ನು ರವೀಂದ್ರ ಶ್ರೀಕಂಠಯ್ಯ ಅವರು ಕೊಟ್ಟಿದ್ದಾರೆ ಜೊತೆಗೆ ಎಂ ಪಿ ಸುಮಲತಾ ಅವ್ರಿಗೆ ನನ್ನ ಇತಿಹಾಸ ಗೊತ್ತಿಲ್ಲ ಕಳೆದ ಐವತ್ತೆರಡು ವರ್ಷಗಳಿಂದ ನನ್ನ ಕುಟುಂಬ ರಾಜಕಾರಣದಲ್ಲಿದೆ ನಾನು ಇರುವರೆಗೂ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿಕೊಂಡಿರ್ತೀನಿ ಚುನಾವಣೆಗೆ ಜನ ನನಗೆ ಬಾಯ್ ಬಾಯ್ ಟಾಟಾ ಅಂತ ಹೇಳ್ತಾರೋ ಅಥವಾ ನಿಮಗೆ ಜನ ಬಾಯ್ ಬಾಯ್ ಟಾಟಾ ಹೇಳ್ತಾರೋ ನೋಡೋಣ ಅನ್ನೋ ಒಂದು ಚಾಲೆಂಜನ್ನು ರವೀಂದ್ರ ಶ್ರೀಕಂಠಯ್ಯ ಅವರು ಮತ್ತೆ ಸುಮಲತಾ ಅವರಿಗೆ ಹೇಳ್ತಾ ಇದ್ದಾರೆ ಸೊ ಇವರಿಬ್ಬರ ಈ ಒಂದು ಕೋಳಿ ಜಗಳ ಅಂತ ಕರಿಬೋದು ಅಥವಾ ಬೇರೆ ಏನಾದರೂ ಒಂದು ಪದ ಇದ್ದರೆ ಅದಕ್ಕೆ ಬಳಸ್ಬೋದು ಇವರ ಜಗಳಕ್ಕೆ ಬೀದಿ ರಂಪಾಟ ಬೀದಿ ಜಗಳ ಮಂಡ್ಯ ಮಹಾಯುದ್ಧ ಮಂಡ್ಯ ರಣಾಂಗಣ ಏನಾದರೂ ಬಳಸಿ ಒಟ್ಟಿನಲ್ಲಿ ಸುಮಲತಾ ವರ್ಸಸ್ ರವೀಂದ್ರ ಶ್ರೀಕಂಠಯ್ಯ ಇವರಿಬ್ಬರ ಒಂದು ಜಗಳ ಸದ್ಯಕ್ಕೆ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಯಾಕೆ ಈ ಜಗಳ ಜಾಸ್ತಿ ಆಗ್ತಾ ಇದೆ ತಾರಕಕ್ಕೆ ಏರ್ತಾ ಇದೆ ಅಂದರೆ ರವೀಂದ್ರ ಶ್ರೀಕಂಠಯ್ಯ ವಿರುದ್ಧ ನೆಕ್ಸ್ಟ್ ಎಲೆಕ್ಷನ್ಗೆ ಅವರು ಸ್ಪರ್ಧೆ ಮಾಡಬಹುದು ಬಿ ಜೆ ಪಿಯಿಂದ ಈಗಾಗಲೇ ಅಧಿಕೃತವಾಗಿ ಟಿಕೆಟ್ ಅನೌನ್ಸ್ ಆಗದೇ ಇದ್ದರೂ ಕೂಡ ಸಚ್ಚಿದಾನಂದ ಅವರು ರವೀಂದ್ರ ಶೇಖರ್ ವಿರುದ್ಧ ಬಿ ಜೆ ಪಿ ಅಭ್ಯರ್ಥಿಯಾಗಿ ಶ್ರೀರಂಗಪಟ್ಟಣದಲ್ಲಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗಿದೆ ಸಚ್ಚಿದಾನಂದ ತುಂಬ ಆಪ್ತರು ಸುಮಲತಾ ಅವರಿಗೆ ಪರಮಾಪ್ತರು ಒಂದು ಸಂದರ್ಶನದಲ್ಲಿ ಹೇಳಿದರು ಸುಮಲತಾ ಅವರು ನನಗೆ ನನ್ನ ಮಗ ಅಭಿಷೇಕ್ಗಿಂತಲೂ ಹೆಚ್ಚಾಗಿ ನಾನು ಸಚ್ಚಿ ಅವ್ರನ್ನ ನಂಬ್ತೀನಿ ಸಚ್ಚಿದಾನಂದ ಅವ್ರನ್ನ ನಂಬುತ್ತೀನಿ ಅನ್ನೋ ಮಾತನ್ನು ಆಡಿದರು ಅದಾದ ನಂತರ ಅಂದರೆ ಸಚ್ಚಿದಾನಂದಗೆ ಅಷ್ಟು ಪವರ್ಫುಲ್ಲು ಸಪೋರ್ಟಿವು ಸುಮಲತಾ ಅವರು ಇದ್ದಾರೆ ನೆಕ್ಸ್ಟು ಶ್ರೀರಂಗಪಟ್ಟಣ ಎಲೆಕ್ಷನ್ಗೆ ರವೀಂದ್ರ ಶ್ರೀಕಂಠಯ್ಯನ ಸೋಲ್ಸೋದು ಸಚ್ಚಿದಾನಂದ ಅನ್ನೋ ಒಂದು ಚರ್ಚೆ ಈಗ ಮಂಡ್ಯದಲ್ಲಿ ಇದೆ ಅವರು ಬಿ ಜೆ ಪಿಗೆ ಹೋಗ್ತಾರೋ ಅಥವಾ ಸ್ವಾಭಿಮಾನಿಯಾಗಿ ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರೋ ಗೊತ್ತಿಲ್ಲ ಅಟ್ ಪ್ರೆಸೆಂಟ್ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ನೋಡೋಣ ಈಗಾಗಿನೇ ಸುಮಲತಾ ವರ್ಷಸ್ ರವೀಂದ್ರ ಶ್ರೀಕಂಠಯ್ಯ ಅನ್ನೋ ಒಂದು ಜಗಳ ಕಿತ್ತಾಟ ಕೋಳಿ ಜಗಳ ತಾರಕಕ್ಕೇರ್ತಾಯಿದೆ ಇದು ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಎಲೆಕ್ಷನ್ವರೆಗೂ ಬಹುಶಃ ನಿಲ್ಲೋದಿಲ್ಲ ಸೊ ನಿಮ್ಮ ಪ್ರಕಾರ ಯಾರು ಸರಿಯಾಗಿದ್ರೆ ಈ ಜಗಳ ವೈಯಕ್ತಿಕ ಮಟ್ಟಕ್ಕೆ ತಲುಪ್ತಾ ಇದೆ ಮಂಡ್ಯದ ಜನ ಸಾಕಷ್ಟು ಸಮಸ್ಯೆಗಳಿಂದ ಇದ್ದಾರೆ ಶ್ರೀರಂಗಪಟ್ಟಣಕ್ಕೆ ರೈಲ್ವೆ ಸ್ಟೇಷನ್ ಸರಿಯಾಗಿಲ್ಲ ಮೈಸೂರು ಬೆಂಗಳೂರಿನ ರೈಲುಗಳು ಶ್ರೀರಂಗಪಟ್ಟಣದಲ್ಲಿ ಸ್ಟಾಪ್ ಮಾಡೋದಿಲ್ಲ ಇದ್ರ ಬಗ್ಗೆ ಕೂಡ ಜಗಳ ಆಡ್ತಾ ಇದ್ದಾರೆ ಕಿತ್ತಾಡ್ತಾ ಇದ್ದಾರೆ ಯಾರು ಮಾಡಬೇಕಿದ್ನಲ್ಲ ಸೊ ಜನ ನೀವು ಈ ಬಗ್ಗೆ ಪ್ರಶ್ನೆ ಮಾಡಬೇಕು ಉತ್ತರವನ್ನು ನಿಮ್ಮ ಜನಪ್ರತಿನಿಧಿಗಳಿಂದ ಪಡ್ಕೊಳ್ಬೇಕು ನಿಮ್ಮ ಪ್ರಕಾರ ರವೀಂದ್ರ ಶ್ರೀಕಂಠಯ್ಯ ವರ್ಸಸ್ ಸುಮಲತಾ ಅಂಬರೀಷ್ ಈ ಇಬ್ಬರ ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು